ನಿಜಕ್ಕೂ ಈ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಆರೋಪಿಗಳಿಗಷ್ಟೇ ಅಲ್ಲ, ಸರ್ಕಾರಕ್ಕೂ ಕೂಡ ಈ ಪ್ರಕರಣ ಬಹಳ ದೊಡ್ಡ ಮುಜುಗರವನ್ನ ತಂದಿರುವಂಥದ್ದು. ಹೀಗಾಗಿಯೇ ಇದು ವಿಪಕ್ಷಗಳ ಪಾಲಿಗೆ ಅಸ್ತ್ರ ಆಗಿದೆ. ಸದನದಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿದೆ. ಈಗ ವಿಪಕ್ಷಗಳನ್ನ ಕಟ್ಟಿಹಾಕೋದು ಹೇಗೆ? ಅದಕ್ಕೆ ಸರ್ಕಾರ ಕೌಂಟರ್ ಪ್ಲಾನ್ ಮಾಡಿದೆ. ಬಿಜೆಪಿ ಕಾಲದ ಹಗರಣದ ಮಾಹಿತಿಯನ್ನ ಕಾಂಗ್ರೆಸ್ ಸಂಗ್ರಹಿಸಿದೆ. ಬಿಜೆಪಿ ಅವಧಿಯಲ್ಲಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿರುವಂತಹ ಆರೋಪವನ್ನ, ಭೋವಿ ನಿಗಮದಲ್ಲೂ ಹಗರಣ ಆಗಿದೆ ಎನ್ನುವಂತಹ ಆಪಾದನೆಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಭೋವಿ ನಿಗಮದ ಹಗರಣ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಸಿದ್ಧತೆಯಾಗಿದ್ದು, 120 ಕೋಟಿ ಹಗರಣದ ಬಗ್ಗೆ ಸರ್ಕಾರ ಮಾಹಿತಿಯನ್ನ ಸಂಗ್ರಹಿಸಿದೆ. ಭೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಂದ ಸರ್ಕಾರಕ್ಕೆ ಮಾಹಿತಿ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾಹಿತಿ ಕೊಡಲಾಗಿದೆ. 6/6/2024 ಪತ್ರ ಬರೆದು ಪ್ರಧಾನ ಕಾರ್ಯದರ್ಶಿಗೆ ಮಾಹಿತಿ ಕೊಟ್ಟಿದ್ದು, ಕಲಬುರಗಿ, ವಿಜಯಪುರ ಸೇರಿ ರಾಜ್ಯದ ಬೇರೆ ಕಡೆ ಅಕ್ರಮ ಅಂತ ಉಲ್ಲೇಖಿಸಲಾಗಿದೆ. ಸದನದಲ್ಲಿ ತಮಗಾಗುವ ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈಗ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಪ್ರತಿಯಾಗಿ ವಿಪಕ್ಷಗಳನ್ನು ಕಟ್ಟಿಹಾಕೋದಕ್ಕೆ, ಬಿಜೆಪಿ ಕಾಲದಲ್ಲಾದಂತಹ ಹಗರಣದ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಪ್ರಸ್ತಾಪಿಸಿ ಈಗ ವಿಪಕ್ಷಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಿನ್ನೆಯಿಂದ ಅಧಿವೇಶನ ಶುರುವಾಗಿದೆ, ಸರ್ಕಾರಕ್ಕೆ ಹಗರಣದ ಬಿಸಿ ತಟ್ಟುತ್ತಾ ಇದೆ, ಪ್ರತಿಪಕ್ಷದ ಕೈಯಲ್ಲಿರುವಂತಹ ಪ್ರಮುಖವಾದಂತಹ ಅಸ್ತ್ರ ಇದು. ಈಗ ವಿಪಕ್ಷಗಳನ್ನ ಕಟ್ ಹಾಕೋದಕ್ಕೆ ಏನು ಮಾಡಬೇಕು ಅನ್ನೋದು ಸರ್ಕಾರದ ಪ್ಲಾನ್. ಹಾಗಾಗಿ ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ಹಗರಣಗಳಾಯಿತೋ ಅದನ್ನ ಮುನ್ನೆಲೆಗೆ ತರುವಂತಹ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಈ ಪ್ಲಾನ್ ಯಾವ ರೀತಿ ವರ್ಕೌಟ್ ಆಗ್ತಾ ಇದೆ, ಈಗ ಏನೇನು ಹಗರಣಗಳನ್ನ ಮುನ್ನೆಲೆಗೆ ತರ್ತಾ ಇದೆ? ಶ್ವೇತಾ, ಬಹಳ ಪ್ರಮುಖವಾಗಿ ಸರ್ಕಾರಕ್ಕೆ ಒಂದು ಸಮರ್ಥನೆ ಮಾಡಿಕೊಳ್ಳುವಂತ ವಿಚಾರ ಅಂತ ಬಂದಾಗ ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಯಾವುದೇ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಕಾರಣ ಹಗರಣ ನಡೆದಿದೆ, ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಎಲ್ಲಾ ದಾಖಲೆಗಳು ಕೂಡ ಲಭ್ಯ ಇದಾವೆ, ಅದನ್ನ ಸರ್ಕಾರ ಕೂಡ ಒಪ್ಕೊಂಡಿದೆ. ಅದನ್ನ ಸಮರ್ಥನೆ ಮಾಡುವಂತಹ ಯಾವುದೇ ಅವಕಾಶ ಕೂಡ ಸರ್ಕಾರದ ಮುಂದೆ ಇಲ್ಲ. ಹಾಗಿದ್ರೆ ವಿಪಕ್ಷಗಳ ಟೀಕೆಗೆ ಉತ್ತರ ಕೊಡೋದು ಹೇಗೆ ಅನ್ನುವಂತ ಪ್ರಶ್ನೆ ಸರ್ಕಾರದ ಮುಂದೆ ಇತ್ತು. ಸೊ ಹಾಗಾಗಿನೇ ಹಿಂದೆ ಕೂಡ ಅಂದ್ರೆ ಈ ಹಗರಣ ಬಯಲಾದಾಗ್ಲೂ ಕೂಡ ಸರ್ಕಾರ ಹೇಳ್ತಾ ಇತ್ತು, ಬಿಜೆಪಿ ಸರ್ಕಾರದಲ್ಲಿದ್ದಾಗ್ಲೂ ಕೂಡ ಸಾಕಷ್ಟು ನಿಗಮಗಳಲ್ಲಿ ಈ ರೀತಿಯಾಗಿ ಅವ್ಯವಹಾರಗಳು ನಡೆದಿದೆ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇತ್ತು. ಸೊ ಈಗ ಸದನದ ಒಳಗೂ ಕೂಡ ಅದನ್ನ ಕಾಂಗ್ರೆಸ್ ಪ್ರಸ್ತಾಪ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದೆ. ಹಾಗಾಗಿನೇ ಭೋವಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಒಂದು ವಿಸ್ತೃತವಾದ ಪತ್ರವನ್ನು ಕೂಡ ಸರ್ಕಾರಕ್ಕೆ ಬರೆದಿದ್ದಾರೆ. ಅದರಲ್ಲಿ ಬಿಜೆಪಿ ಕಾಲದಲ್ಲಿ ಆಗಿರ್ತಕ್ಕಂತಹ ಹಗರಣದ ಸಂಪೂರ್ಣ ವಿವರವನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಸೊ ಈ ವರದಿಯನ್ನ ಸದನದ ಒಳಗೆ ಪ್ರಸ್ತಾಪ ಮಾಡುವಂತ ತೀರ್ಮಾನವನ್ನು ಕೂಡ ಸರ್ಕಾರ ಮಾಡಿದೆ. ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಸಾಂಸ್ಥಿಕ ಫಲಾನುಭವಿಗಳ ಹೆಸರಿನಲ್ಲಿ ಬೇಕಾಬಿಟ್ಟಿ ಹಣವನ್ನ ಟ್ರಾನ್ಸ್ಫರ್ ಮಾಡಿರುವಂತ ವಿತ್ ದಾಖಲೆ ಸಹಿತ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಒದಗಿಸಲಾಗಿದೆ. ಈಗಾಗಲೇ ಈ ಪ್ರಕರಣ ಸಿಐಡಿಗೆ, ಮೊದಲು ಎಸಿಬಿಗೆ ಈ ಕೇಸ್ ವರ್ಗಾವಣೆ ಆಗಿತ್ತು, ಅಂದ್ರೆ ಕೇಸ್ ರಿಜಿಸ್ಟರ್ ಆಗಿತ್ತು, ಅಲ್ಲಿಂದ ಈಗ ಸಿಐಡಿ ಇದರ ವಿಚಾರಣೆಯನ್ನ ನಡೆಸ್ತಾ ಇದೆ. ಸೊ ಬಿಜೆಪಿ ಟರ್ಮ್ನಲ್ಲೂ ಕೂಡ ಹಗರಣಗಳು ನಡೆದಿದೆ ಅನ್ನೋದನ್ನಷ್ಟೇ ಹೇಳುವಂತ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ. ಯಾಕಂದ್ರೆ ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಯಾವುದೇ ಸಮರ್ಥನೆ ಮಾಡಿಕೊಳ್ಳುವಂತ ಅವಕಾಶಗಳು ರಾಜ್ಯ ಸರ್ಕಾರದ ಮುಂದೆ ಇಲ್ಲ. ಅದಕ್ಕೆ ಕೌಂಟರ್ ಆಗಿ ಮಾಡುವಂತ ಪ್ರಯತ್ನದಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಬೇರೆ ನಿಗಮದಲ್ಲಿ ಆಗಿರ್ತಕ್ಕಂತ ಹಗರಣವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಈಗ ಭೋವಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಕೂಡ ಇದಾವೆ. ಇದರ ಜೊತೆಗೆ 10 ವರ್ಷ ಅಂದ್ರೆ ವಾಲ್ಮೀಕಿ ನಿಗಮ ಸ್ಥಾಪನೆಯಾದಾಗಿನಿಂದ ಇಲ್ಲಿಯ ತನಕ ಆಗಿರ್ತಕ್ಕಂತಹ ಅವ್ಯವಹಾರಗಳ ಬಗ್ಗೆ ಕೂಡ ಸದನಕ್ಕೆ ತಿಳಿಸುವಂತ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡುವಂತ ಕಾಣಿಸ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.